ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್. ಯಾರೋ ಒಬ್ಬರೋ ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ. ಚರ್ಚೆ ಯಾವಾಗತ್ತೆ? ದೊಡ್ಡ ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು, ದೊಡ್ಡ ದೊಡ್ಡವ್ರು ಮಾತಾಡಬೇಕು ಅವನ್ನೆಲ್ಲ. ಅರ್ಥ ಆಯ್ತಲ್ಲ? ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗಬಾರ್ದು. ನಾವು ಯಾಕೆ ಯಾರೋ ಮಾತಾಡ್ತಾರೆ ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅವನು. ಆದರೆ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ನಮ್ಮ ಕಡೆ ಹೈಕಮಾಂಡ್ಗಳಿದ್ದಾರೆ, ಅವ್ರ ಕಡೆಯೂ ಹೈಕಮಾಂಡ್ ಇದ್ದಾರೆ, ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದು ಹೇಳಿಕೆಗಳು ಎಲ್ಲ ಕಾರ್ಯಕರ್ತರು ಎರಡೂ ಪಕ್ಷಗಳಿಗೆ ಒಂದಾಗಲ್ಲ ಸರ್, ಮೈತ್ರಿ ಅಭ್ಯರ್ಥಿಯಾದರೂ ಬೆಂಬಲ ಕೊಡಬೇಕು. ಈ ಯಾವ ಕಾರ್ಯಕರ್ತರಲ್ಲೂ ಗೊಂದಲ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಾಗಿದ್ದಾರೆ. ನನಗೆ ವಿಶೇಷವಾಗಿ ಪಾಪ ಸುಳ್ಳು ಹೇಳೋಕೆ ಹೋಗಬಾರ್ದು. ಬಿ ಜೆ ಪಿ ಕಾರ್ಯಕರ್ತರು ಕೂಡ ನನಗೆ ಕರೆ ಮಾಡಿ, ಈ ಕೆಲಸ ಮಾಡಿ, ಆ ಕೆಲಸ ಮಾಡಿ, ಈ ಕಾರ್ಯ ತಗೊಳ್ಳಿ, ಆ ಕಾರ್ಯ ರೂಪಕ್ಕೆ ತಗೊಳ್ಳಿ ಅಂತ ಮಾತಾಡುವಂಥ ಭಾಳಷ್ಟು ನಾಯಕರುಗಳು ಇವತ್ತು ನನ್ನ ಸಂಪರ್ಕದಲ್ಲಿದ್ದು ಅವರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಒಂದು ಏನಂದರೆ ಎಲ್ಲರೂ ಒಂದು ಮನಸ್ಸಲ್ಲಿ ಏನಿದೆ, ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಯಾವುದೋ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಗೊಂದಲ ಇಲ್ಲ. ಅವರವ್ರ ಅಪೇಕ್ಷೆಗಳನ್ನ, ಅವರವ್ರ ಪ್ರತಿಕ್ರಿಯೆಗಳನ್ನ ಅವ್ರವ್ರ ಮನಸ್ಸಲ್ಲಿ ಬಂದನ್ನು ಕೇಳ್ಕೊತಾರೆ. ಅದರಲ್ಲಿ ತಪ್ಪು ಅಂತಲೂ ನಾನೇನು ಭಾವಿಸೋಕೆ ಹೋಗೋದಿಲ್ಲ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಇವಾಗ ನಾಯಕರುಗಳೆಲ್ಲ ಹೋಗಿ ಡೆಲ್ಲಿ ನಾಯಕರುಗಳನ್ನ ಭೇಟಿ ಮಾಡಿ ಅಂತ ತೀರ್ಮಾನ ತಗೊಂತಾರೆ. ಅದ್ರ ಮೇಲೆ ಇದು ಮಾಡೋಣ. ಈಗ ಒಂದು ನಿಮಿಷ, ಈಗ ಅವರು ಕೂಡ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಕುಮಾರಣ್ಣನು ಕೂಡ ಎಲ್ಲ ತಾಲೂಕುಗಳು ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ದಿನ ಭೇಟಿ ಇಟ್ಕೊಂಡು ಜೆ ಪಿ ಭವನದಲ್ಲಿರ್ಬೋದು, ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಮುಖಂಡರುಗಳಿಗೆ ನಾಯಕರುಗಳಿಗೆ ಭೇಟಿ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಳ್ಳೋ ಅಂತ ಕೆಲಸ ಮಾಡ್ತಿದ್ದಾರೆ. ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಪ್ಲಸ್ ಜೊತೆಗೆ ಒಂದು ಸಭೆ ಮಾಡಬೇಕಾದ್ರೆ ನಾವು ಡೆಲ್ಲಿ ನಾಯಕರುಗಳನ್ನ ಕರೆಯುವಂಥದ್ದು ಮಾಡಬೇಕಾಗುತ್ತೆ. ಈಗ ಸೆಷನ್ ನಡೀತಾ ಇರೋದ್ರಿಂದ ಎಲ್ಲ ಸಂಸದರುಗಳು, ಕೆಲವು ಸಂಸದರುಗಳು, ಯಾಕಂದ್ರೆ ಕೆಲವು ಸಂಸದರು ಲಾಸ್ಟ್ ಸೆಷನ್ನು ಎಲ್ಲ ನಮ್ಮ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಹೋರಾಟ ಜಾಸ್ತಿ ಇರುತ್ತೆ ಅಂತೇಳಿ ಕೆಲವು ಸಂಸದರುಗಳು ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದಾರೆ, ಕೆಲವು ಸಂಸದರುಗಳು ಅಲ್ಲಿದ್ದಾರೆ. ಸೊ ಹಿರಿಯ ನಾಯಕರುಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿ ಒಂದು ಕಡೆ ಒಂದು ಫೋರಮ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಭೆಗಳು ಮಾಡಬೇಕು, ಯಾರ್ಯಾರು ಬರಬೇಕು ಅನ್ನೋದೆಲ್ಲ ತೀರ್ಮಾನ ಆಗಬೇಕು. ಇದು ಖಂಡಿತವಾಗ್ಲೂ ಈ ಸೆಷನ್ ಮುಗಿದ ನಂತರ ಇವೆಲ್ಲ ತೀರ್ಮಾನಗಳಾಗ್ತವೆ.